ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ನಾನು ಇವತ್ತಿನ ನೋಡಿದಲ್ಲಿ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಎರಡು ಸಾವಿರದ ಇಪ್ಪತ್ತೆರಡು ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ ನೀವೇ ಆದರೂ ಮೊದಲ ಬಾರಿ ಚೆನ್ನಾಗಿ ನೋಡಿದ್ರೆ ಅದು ಬಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟೊತ್ತ ಲೈಕ್ನ ಮಾಡಿ ಸಾಕಷ್ಟು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಡೌಟ್ ಅಂತೂ ಇದ್ದೇ ಇದೆ ಏನಂದರೆ ಈ ಬಾರಿ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಅಂದರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ನೀವು ಟಿಕ್ ಆಗ್ತಿರಲ್ಲ ಟಿಕ್ ಮಾಡೋದಲ್ಲ ಕಳೆದ ವರ್ಷ ಅದೇ ರೀತಿ ಕ್ವಶನ್ ವರ್ಷ ಇರುತ್ತೆ ಅಂತ ಡೌಟ್ ಇದ್ದಿರುತ್ತೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಯಾರು ವೀಡಿಯೋಗೆ ಲೈಕ್ ಮಾಡಿಲ್ಲ ಅದು ಬಿಟ್ಟು ಲೈಕ್ನ ಮಾಡಿ ನಿಮಗೆ ಗೊತ್ತಿರೋಗೆ ಕಳೆದ ಕಳೆದ ಬಾರಿ ಕೋವಿಡ್ ನೈನ್ಟೀನ್ ಇಲ್ಲದೇ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಬಹು ಹೋಗಿ ಪ್ರಶ್ನೆ ಪತ್ರಿಕೆಯನ್ನು ಎಸ್ ಎಲ್ ಎಸ್ ಎಲ್ ಸಿ ಬೋರ್ಡ್ ಆಫ್ ಕರ್ನಾಟಕ ಅವರು ಕೊಟ್ಟಿದ್ದರು ಆರಾಮಾಗಿ ವಿದ್ಯಾರ್ಥಿಗಳು ಒಳ್ಳೆ ಸ್ಕೋರ್ನ ಮಾಡಿದ್ರು ಯಾವುದೇ ವಿದ್ಯಾರ್ಥಿಗಳನ್ನು ಕಳೆದ ಬಾರಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳನ್ನು ಫೇಲ್ ಮಾಡಿರಲಿಲ್ಲ ಬಟ್ ಈ ಬಾರಿ ಏನು ಮಾಡಿದ್ದಾರೆ ಅಂದರೆ ಈ ಬಾರಿ ಕೂಡ ಕೋವಿಡ್ ನೈನ್ಟೀನ್ ಇದೆ ಆದ್ರೆ ಆದರೆ ಈ ಬಾರಿ ಶಿಕ್ಷಣ ಸಚಿವರು ಮನೆ ಶಿಕ್ಷಣ ಸಚಿವರು ಮತ್ತು ಎಸ್ ಎಲ್ ಸಿ ಬೋರ್ಡ್ ಆಫ್ ಕರ್ನಾಟಕ ಅವರು ಶಿಟ್ಟಾಗಿ ಹೇಳಿದ್ದಾರೆ ಏನಂದರೆ ಈ ಬಾರಿ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಇರುವುದಿಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಈ ಬಾರಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆಯನ್ನು ರದ್ದು ಮಾಡಿದ್ದೀವಿ ಅಥವಾ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆಯನ್ನು ನಾವು ಹಿಂಪಡೆ ಅಂತೇಳಿ ಎಸ್ ಎಲ್ ಎಲ್ ಸಿ ಬೋರ್ಡ್ ಆಫ್ ಕರ್ನಾಟಕದವರು ಕರ್ನಾಟಕ ಪ್ರೌಢ ಶಿಕ್ಷಣ ಪರಿಷತ್ ಮಂಡಳಿಗಳವರು ತಿಳಿಸಿದ್ದಾರೆ ಇದು ವಿದ್ಯಾರ್ಥಿಗಳು ಜ್ಞಾಪನೆ ಮಾಡ್ಕೊಳ್ಳಿ ಈ ಬಾರಿ ಯಾವುದೇ ರೀತಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರೋದಿಲ್ಲ ನಿಮಗೆ ಡಿಸ್ಕ್ರಿಪ್ಟಿವ್ ಟೈಪ್ ಇರ್ತದೆ ಡಿಸ್ಕ್ರಿಪ್ಟಿವ್ ಟೈಪ್ ಅಂದರೆ ಆ್ಯಸ್ ಯೂಜುವಲ್ ನೀವು ವರ್ಷ ವರ್ಷ ಯಾವ ರೀತಿ ಬರೀತಾರೆ ಆ ರೀತಿ ಕ್ವಶನ್ಸ್ ಇರ್ತದೆ ಆನ್ಸರ್ ಇರ್ತದೆ ಅದೇ ರೀತಿ ನೀವು ಬರೀ ಹೋಗೋಕಾಗುತ್ತೆ ಈ ಬಾರಿ ಆಯ್ಕೆ ಪ್ರಶ್ನೆ ಪತ್ರಿಕೆ ಯಾವುದೇ ರೀತಿ ಇರುತ್ತಿಲ್ಲ ಈಗ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಕ್ಲಿಯರ್ ಆಯಿತು ಅಂತ ಎಸ್ ಎಲ್ ಸಿ ಬೋರ್ಡ್ ಅವರು ಹಿಂಪಡಿದ್ದಾರೆ ಇದು ಇವತ್ತಿನ ಅಪ್ಡೇಟ್ಸ್ ಥ್ಯಾಂಕ್ ಯು ಫಾರ್ ವರ್ಚಿಂಗ್ ವಿದ್ಯಾರ್ಥಿಗಳ ಹೆಸರಿಗಳನ್ನು ಮುಂದೆ ನಡೆಯಲು